ಪಾಂಡವಪುರ ತಾಲೂಕು ರಾಗಿಮುದನಹಳ್ಳಿ ಗ್ರಾಮದಲ್ಲಿ ಇಂದು ಬೆಳಗ್ಗೆ ಒಂಬತ್ತು ಗಂಟೆಯ ಸುಮಾರಿಗೆ ಗ್ರಾಮದ ಹೊರವಲಯದಲ್ಲಿ ಕೃಷಿ ಕೆಲಸ ಮಾಡುತ್ತಿದ್ದಂತಹ ರೈತ ಮಹದೇವು ಪಾಪೇಗೌಡ ಐವತ್ತೇಳು ವರ್ಷದ ಈತ ಇವರಿಗೆ ಹೆಜ್ಜೆಯನ್ನು ಕಡಿತದಿಂದ ಸಾವಿಗೆ ಈಡಾಗಿದ್ದು ಮೇಕೆ ಹಸು ಕೂಡ ಗಾಯಗೊಂಡಿದೆ ರೈತ ಕುಟುಂಬವಾದ್ದರಿಂದ ಮೃತ ಮಾದೇವ ಕುಟುಂಬಕ್ಕೆ ಸರ್ಕಾರ ಐದು ಲಕ್ಷ ರೂಪಾಯಿಗಳ ಪರಿಹಾರ ನೀಡಬೇಕು ಅಂತ ಸಾಮಾಜಿಕ ಹೋರಾಟಗಾರ ರಾಸಾ ಹನುಮಂತೇಗೌಡರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಏನಾಯ್ತು ಸಹ ಸೇನು ಬನ್ನಿ ಬನ್ನಿ ಅಂತ ಗರಿ ತಗೊಂಡ್ ಬನ್ನಿ ಅಂತ ಒಂದೇ ನಿಮಿಷ ಗರಿ ತಕೊಂಡು ಹೋಗಿ ಅಲ್ಲಿ ಎಸಿ ಕಂಟ್ರೋಲ್ ಮಾಡೋ ಇದಕ್ಕೆ ಎಲ್ಲ ನಮಗೆ ಅವು ಎಲ್ಲ ಮುತ್ಕೊಂಡು ಹೊಡೆದಾಕು ಏನೇನು ಕೊಡ್ದವೇ ಜನಿಗೆ ಎರಡು ಆಡು ಎರಡು ಎತ್ತು ಐವತ್ತ ಎರಡು ಸಾವಿರ ಎತ್ತು ಆಡೊಂದು ಮೂವತ್ತೈದು ಸಾವಿರ ಆಗ್ಬೋದು ಇದು ಒಬ್ಬ ಮನುಷ್ಯ ಮಾದೇವಣ್ಣ ಮದೇವಣ ಏನಾದ್ರೂ ಈಗ ಈಗ ತೀರಾ ಬಿಟ್ಟಿದ್ದಾರೆ ಸ ಜೇನು ಹೊಡ್ದು ಜೇನು ಹೊಡ್ದು ಎಲ್ಲೆಲ್ಲ ಸಚಿವರಲ್ಲಿ ನಮ್ಮ ರೈತರಿಗೆ ಹಾವು ಕಡಿಯೋದು ಜೇನು ಕಡಿಯೋದು ಸಹಜ ಆಗಿದೆ ಅಂತ ಈ ವಿಪತ್ತು ನಿರ್ವಹಣಾ ಇದರಲ್ಲಿ ಬರೋದು ಅಂತಕ್ಕಂತಹ ಒಂದು ಜೇನು ಕಡ್ದು ಎಜ್ಜೇನುಗಳು ಕಡ್ದು ಸಾಕಷ್ಟು ಕುರಿ ಅದ್ರ ಜೊತೆಗೆ ಕುರಿ ದನ ಎಲ್ಲದಕ್ಕೂ ಕಡ್ದು ಪಕ್ಕದಲ್ಲಿದ್ದಂಥ ಒಂದು ಮೂರು ನಾಲ್ಕು ಜನ ರೈತರುಗಳಿಗೆ ಮತ್ತು ಈ ಜಾಗದಲ್ಲಿ ಬೇಸಾಯ ಮಾಡ್ತಿದ್ದಂಥ ಮಕ್ಕಳು ಕೂಲಿ ಮಾಡ್ತಿದಂಥ ಹೆಣ್ಣುಮಕ್ಕಳು ಓಡೋಗೋ ಆಗಿದೆ ಇವತ್ತು ಆ ವ್ಯಕ್ತಿ ಮಹಾದೇವನತಕ್ಕಂಥ ವ್ಯಕ್ತಿ ಇವತ್ತು ಸಾವನ್ನ ಸಾವಿಗೀಡಾಗಿದ್ದಾರೆ ಕುಟುಂಬ ಇದೆ ಒಂದು ಹೆಣ್ಣುಮಗು ಇದೆ ಗಂಡು ಮಕ್ಕಳಿದ್ದಾರೆ ಕುಟುಂಬವನ್ನು ನಿರ್ವಹಣೆ ಮಾಡ್ತಿದ್ದಂಥ ಒಬ್ಬ ಮನೆಯ ಒಡೆಯ ಇವತ್ತು ಸಾವಿಗೀಡಾಗಿದ್ದಾನೆ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೋತೀನಿ ಆ ಕುಟುಂಬಕ್ಕೆ ಪರಿಹಾರ ಕೊಡಿಸ್ಬೇಕು ಆ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಟ್ಟು ಆ ಕುಟುಂಬವನ್ನು ಇದು ಮಾಡ್ಲಿಕ್ಕೋಸ್ಕರ ಸರ್ಕಾರ ಪರಿಹಾರ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ